ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಯೂಟ್ಯೂಬ್ದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ವಾಟ್ಸಪ್ಪಲ್ಲಿ ನಾವು ವಾಯ್ಸ್ ರೆಕಾರ್ಡಿಂಗ್ನ ಮಾಡ್ಬೋದು. ಹೌದು, ಒಪೆಸಲಿ ವಾಟ್ಸಪ್ ಏನಿದೆ ಈ ಫೀಚರ್ಸ್ನ ರೋಲ್ಔಟ್ನ ಮಾಡ್ತಾ ಇದೆ. ಇದಕ್ಕಿಂತ ಮುಂಚೆ ಕೂಡ ರೋಲ್ಔಟ್ನ ಮಾಡಿತ್ತು, ಈಗ ಒಪೆಸಲಿ ಮತ್ತೆ ಇದೆ ರೀ ಇಂಟ್ರೊಡಕ್ಷನ್ನ ಮಾಡ್ತಾ ಇದೆ. ಹೌದು, ನಾವು ವಾಟ್ಸಪ್ಪಲ್ಲಿ ನಾವೇನು ವಾಯ್ಸ್ ರೆಕಾರ್ಡಿಂಗ್ನ ಮಾಡ್ಬೋದು, ಅದರ ಜೊತೆಗೆ ಫ್ರೆಂಡ್ಸ್ ನಾವು ಇಲ್ಲಿ ಅದನ್ನು ರಿಸ್ಯೂಮ್ ಕೂಡ ಮಾಡ್ಬೋದು, ಮತ್ತೆ ಪಾಸ್ ಮಾಡ್ಬೋದು. ನಮಗೆ ಏನಾದರೂ ಅಂತ ಇಂಪಾರ್ಟೆಂಟ್ ಇತ್ತು ಅಂದ್ಕೊಳ್ಳಿ, ನಾವು ಅದೆಲ್ಲ ಆ ವಾಯ್ಸ್ ಮೆಸೇಜ್ ಏನು ಬಂದಿರುತ್ತೆ ಅದನ್ನು ನಾವಿಲ್ಲಿ ವಾಟ್ಸಪ್ಪಲ್ಲೇ ನಾವು ಇಲ್ಲಿ ರೆಕಾರ್ಡಿಂಗ್ನ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈ ಫೀಚರ್ಸ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಫೀಚರ್ಸ್ ಯಾವ ಥರ ವರ್ಕ್ ಆಗುತ್ತೆ ಹಾಗೂ ಈ ಫೀಚರ್ಸ್ನ ನಾವು ಹೇಗೆ ಎನೇಬಲ್ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಈಗ ವಾಟ್ಸಪ್ ಏನಿದೆ ಒಪೆಸಲಿ ತಮ್ಮ ಎಲ್ಲ ಡಿವೈಸ್ಗೆ ಅಂದರೆ iOS ಹಾಗೂ ಆಂಡ್ರಾಯ್ಡ್ ಯೂಸರ್ಸ್ಗೆ ಈ ಫೀಚರ್ಸ್ ಏನಿದೆ ಅದನ್ನು ರೋಲ್ಔಟ್ನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಇದಕ್ಕಿಂತ ಮುಂಚೆ ಈ ಫೀಚರ್ಸ್ ಏನಿದೆ ರೋಲ್ಔಟ್ ಆಗಿತ್ತು ಬೀಟಾಲಿ. ಬಟ್ ಆದರೆ ಇದು ಯಾವುದೋ ಅನಿವಾರ್ಯ ಕಾರಣದಿಂದ ಮತ್ತೆ ಇದನ್ನು ಡಿಸೇಬಲ್ನ ಮಾಡಿದ್ರು, ಮತ್ತೆ ಈಗ ಫೈನಲ್ ಆಗಿ ಮತ್ತೆ ಈ ಫೀಚರ್ಸ್ನ ಈಗ ರೋಲ್ಔಟ್ನ ಮಾಡ್ತಾರೆ. ಯಾವುದೇ ಅಂತ ನೀವು ಇಲ್ಲಿ ವಾಯ್ಸ್ ಮೆಸೇಜಸ್ನ ನೀವು ಇಲ್ಲಿ ರಿಸ್ಯೂಮ್ ಮಾಡ್ಬೋದು, ಪಾಸ್ ಮಾಡ್ಬೋದು. ಅದರ ಜೊತೆಗೆ ನೀವು ಬೇಕಂದ್ರೆ ನೀವು ಇಲ್ಲಿ ಆ ವಾಯ್ಸ್ ಏನು ಮೆಸೇಜ್ ಬಂದಿರ್ತದೆ ಅದು ನೀವು ಇಲ್ಲಿ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ವಾಟ್ಸಪ್ ಏನು ಹೇಳ್ತಾ ಇದೆ ಅಂದರೆ ಇದು ಎಲ್ಲ ಆಂಡ್ರಾಯ್ಡ್ ಹಾಗೂ iOS ಯೂಸರ್ಸ್ಗೆ ಏನಿದೆ ಇದನ್ನು ವಾಟ್ಸಪ್ ಏನಿದೆ ಅದು ರೀ ಇಂಟ್ರೊಡಕ್ಷನ್ನ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಅಂತ ನೀವು ವಾಯ್ಸ್ ಮೆಸೇಜ್ನ ನೀವು ಇಲ್ಲಿ ಲೈವ್ ಆಗಿ ರೆಕಾರ್ಡಿಂಗ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇನ್ನು ಈ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಈ ಫೀಚರ್ಸ್ ಏನಿದೆ ಎಲ್ಲ ತಮ್ಮ ಡಿವೈಸ್ಗೆ ಅಥವಾ ಎಲ್ಲ ಅಂದರೆ ಫ್ರೆಂಡ್ಸ್ ಇನ್ನು ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ವಾಟ್ಸಪ್ ಏನು ಹೇಳ್ತಾ ಇದೆ ಈ ಫೀಚರ್ಸ್ ಏನಿದೆ ಇದು ಬೀಟಾ ಟೆಸ್ಟರ್ಗೆ ಏನಿದೆ ಇದು ಅರ್ಲಿ ಆಕ್ಸೆಸ್ ಏನಿದೆ ಅಥವಾ ಅರ್ಲಿ ಮಂತ್ ಏನಿದೆ ಈ ಫೀಚರ್ಸ್ ಏನಾದರೂ ರೋಲ್ಔಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಕೆಲವೊಂದು ಸೆಲೆಕ್ಟೆಡ್ ಯೂಸರ್ಸ್ಗೆ ಏನಿದೆ ಒಂದು ಟೆಸ್ಟಿಂಗ್ಗೋಸ್ಕರ ಈ ಫೀಚರ್ಸ್ನ ಒಂದು ರೋಲ್ಔಟ್ನ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇದ್ರ ಆಲ್ರೆಡಿ ಈಗ ಇದ್ರದ್ದು ಬೀಟಾ ವರ್ಜನ್ ಅಂದರೆ ಈಗ ಬೀಟಾ ವರ್ಜನ್ ಏನಿದೆ ಇದ್ರ ಅಪ್ಡೇಟ್ ಕೂಡ ರೋಲ್ಔಟ್ ಆಗ್ತಾ ಇದೆ. ಇಲ್ಲಿ ವಾಟ್ಸಪ್ ಅಪ್ಲಿಕೇಶನಲ್ಲಿ ಇದ್ರದ್ದು ಒಂದು ಬೀಟಾ ವರ್ಜನ್ ಬಂದು ಇಲ್ಲಿ ನಿಮಗೆ 12.22.8.4 ಏನಿದೆ ಇಲ್ಲಿ ನಿಮಗೆ ಈ ಒಂದು ವಾಟ್ಸಪ್ಪಲ್ಲಿ ಈ ವರ್ಜನ್ನ ಅಪ್ಡೇಟಲ್ಲಿ ಕೊಟ್ಟಿರ್ತಾರೆ. ಹೌದು ಫ್ರೆಂಡ್ಸ್, ಈ ವರ್ಜನ್ ಇದೆ ನೀವು ಇಲ್ಲಿ ನೋಟ್ ಮಾಡ್ಕೋಬಹುದು. ಒಂದು ವೇಳೆ ಈ ಅಪ್ಡೇಟಲ್ಲಿ ನಿಮಗೆ ಈ ವರ್ಜನ್ನ ಬಂದಿದೆ ಅನ್ಕೊಂಡು ಡೆಫಿನೆಟ್ಲಿ ಈ ಫೀಚರ್ಸ್ ಏನಿದೆ ನಿಮಗೆ ನಿಮ್ಮ ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗಿದೆ ಅಂತ ತಿಳ್ಕೊಂಬಿಡಿ. ಅಷ್ಟರಲ್ಲಿ ನೀವು ಫೀಚರ್ಸ್ನ ಕೂಡ ಯೂಸ್ನ ಮಾಡ್ಬೋದು, ಅದು ಹೇಗೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ವಾಟ್ಸಪ್ ಹೇಳ್ತಾ ಇದೆ ಈ ಅಪ್ಡೇಟ್ ಏನಾದರೂ ರೋಲ್ಔಟ್ ಆಗ್ತಾ ಇದೆ, ಅಂದರೆ ಬೀಟಾ ಟೆಸ್ಟರ್ಸ್ ಏನಂತ ಕರಿತೀವಿ ಅವರಿಗೆ ಅಪ್ಡೇಟ್ ಏನಾದರೂ ರೋಲ್ಔಟ್ ಆಗ್ತಾ ಇದೆ. ಹೌದು, ಇದು ಆಲ್ರೆಡಿ ಈಗ ಆಂಡ್ರಾಯ್ಡ್ ಹಾಗೂ iOS ಯೂಸರ್ಸ್ ಕೂಡ ರೋಲ್ಔಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟೇ ಫ್ರೆಂಡ್ಸ್, ನಮಗೆ ಸ್ಟಾರ್ಟಿಗೆ ಹೇಳ್ದಂಗೆ ನೀವು ಇರಲಿ ನಿಮ್ಮ ವಾಟ್ಸಪ್ಪಲ್ಲಿ ಯಾವುದೇ ಅಂತ ಒಂದು ಇಂಪಾರ್ಟೆಂಟ್ ವಾಯ್ಸ್ ಮೆಸೇಜ್ ಬಂತು ಅಂದ್ಕೊಳ್ಳಿ, ನೀವು ಇಲ್ಲಿ ಡೈರೆಕ್ಟಾಗಿ ವಿತೌಟ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳದೆ ನೀವು ಇಲ್ಲಿ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ಪಲ್ಲೇ ನೀವು ಈ ಒಂದು ರೆಕಾರ್ಡಿಂಗ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ನೀವು ಇಲ್ಲಿ ಒಂದು ವೇಳೆ ಯಾವುದೇ ಅಂತ ಒಂದು ವಾಯ್ಸ್ ಮೆಸೇಜ್ ಬಂತು ಅಂದ್ಕೊಳ್ಳಿ, ನೀವು ಅದನ್ನು ಪಾಸ್ ಮಾಡ್ಬೋದು ಹಾಗೂ ರಿಸ್ಯೂಮ್ ಕೂಡ ನೀವು ಇಲ್ಲಿ ಪ್ಲೇ ಮಾಡ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಆ ವಾಯ್ಸ್ ರೆಕಾರ್ಡಿಂಗ್ ಅಥವಾ ವಾಯ್ಸ್ ಮೆಸೇಜಸ್ ನಿಮಗೆ ಇಂಪಾರ್ಟೆಂಟ್ ಅನಿಸ್ತು ಅಂದ್ಕೊಳ್ಳಿ, ನೀವು ಇಲ್ಲಿ ಡೈರೆಕ್ಟಾಗಿ ಲೈವ್ ಅಲ್ಲಿ ನೀವು ಅದನ್ನು ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಹೌದು ಫ್ರೆಂಡ್ಸ್, ಆಲ್ರೆಡಿ ಬೀಟಾ ರಿಲೀಸ್ ಏನಿದೆ ಈಗ ಕೆಲವೊಂದು ಸೆಲೆಕ್ಟೆಡ್ ಬೀಟಾ ಟೆಸ್ಟರ್ ಅಂತ ಏನು ಕರಿತೀವಿ, ಕೆಲವೊಂದು ಸೆಲೆಕ್ಟೆಡ್ ಯೂಸರ್ಸ್ಗೆ ಅಪ್ಡೇಟ್ ಏನಿದೆ ಅಂದರೆ ಬೀಟಾ ಟೆಸ್ಟ್ ಏನಿದೆ ಅದು ಒಂದು ರಿಲೀಸ್ ಕೂಡ ಮಾಡಿದ್ರೆ ಅಂತ ಹೇಳ್ಬೋದು. ಹೌದು, ಇದು ಆಂಡ್ರಾಯ್ಡ್ ಹಾಗೂ iOS ಡಿವೈಸ್ ಅಂದರೆ ಆ್ಯಪಲ್ ಡಿವೈಸಸ್ಗೆ ಏಕಾಲಕ್ಕೆ ಅಪ್ಡೇಟ್ ಏನಿದೆ ರೋಲ್ಔಟ್ ಆಗ್ತಾ ಇದೆ. ಆದಷ್ಟು ಬೇಗ ಈ ಫೀಚರ್ಸ್ ಇಂದ ಎಲ್ಲ ಓವರ್ಆಲ್ ಏನು ಯೂಸರ್ಸ್ ಏನಿದ್ರೆ ಅವರಿಗೆ ರೋಲ್ಔಟ್ ಕೂಡ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈ ಫೀಚರ್ಸ್ ಏನಿದೆ ಮುಂಚೆ ಕೂಡ ಈ ಫೀಚರ್ಸ್ ಇತ್ತು, ಬಟ್ ಆದರೆ ಕೆಲವೊಂದು ಯಾವ ಒಂದು ಕಾರಣಕ್ಕೋಸ್ಕರ ಡಿಸೇಬಲ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಆದರೆ ಫೈನಲ್ ಆಗಿ ಮತ್ತೆ ವಾಟ್ಸಪ್ ಏನಿದೆ ಈ ಫೀಚರ್ಸ್ನ ಅವರು ರಿಟರ್ನ್ ಆಗಿ ರೋಲ್ಔಟ್ನ ಮಾಡ್ತಾ ಇದ್ದಾರೆ. ಒಂದು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಕೆಲವೊಂದು ಸೆಲೆಕ್ಟೆಡ್ ಯೂಸರ್ಸ್ಗೆ ಈಗ ಆಲ್ರೆಡಿ ರೋಲ್ಔಟ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ವಾಟ್ಸಪ್ ಹೇಳ್ತಾ ಇದೆ ಮುಂದಿನ ದಿನಗಳಲ್ಲಿ ಏನು ಆಲ್ ಓವರ್ ವರ್ಲ್ಡಲ್ಲಿ ಈ ಫೀಚರ್ಸ್ ಏನಿದೆ ಅದು ಎಲ್ಲ ಯೂಸರ್ಸ್ಗೆ ರೋಲ್ಔಟ್ ಮಾಡೋದಕ್ಕೆ ಫೈನಲ್ ಆಗಿ ಒಂದು ಡೇಟ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಆದಷ್ಟು ಬೇಗ ಒಂದು ವೇಳೆ ಫೈನಲ್ ಆಗಿ ಈ ಒಂದು ಫೀಚರ್ಸ್ ರಿಲೀಸ್ ಆಯಿತು ಅಂದ್ಕೊಂಡು ಡೆಫಿನೆಟ್ಲಿ ನಮ್ಮ ಚಾನಲ್ಲಿ ಇದರ ಸಂಬಂಧಪಟ್ಟಂಗೆ ಟ್ವಿಟರ್ಲಿ ಸಂಬಂಧಪಟ್ಟಂಗೆ ಫುಲ್ ವೀಡಿಯೋಸ್ನ ಮಾಡ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ನಿಮಗೆ ಮೀಟ್ ಮಾಡಿ ಇದೆ ಇಂಟ್ರೆಸ್ಟಿಂಗ್ ಗುಡ್ಸ್. ಥ್ಯಾಂಕ್ ವಾಚಿಂಗ್ ಆ್ಯಂಡ್ ಟಾಟಾ ಬೈ.